ಇನ್ನು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಂಥ ಏನು ಘಟನೆ ಇದೆ, ಈ ಘಟನೆ ಸಂಬಂಧಪಟ್ಟಂಗೆ BJP ಕೂಡ ಒಂದು ಟೀಮ್ ಮಾಡಿದೆ. ಈ ಟೀಮ್ ಯಾವ ತರಹ ಕೆಲಸ ಮಾಡುತ್ತೆ ಅನ್ನೋದಾದರೆ, ಮಂಡ್ಯದ ನಾಗಮಂಗಲದಲ್ಲಿ ನಡೆದ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳಿಂದ ಆಗಿರುವ ದುರ್ಘಟನೆ ಕುರಿತಂತೆ ಸತ್ಯ ಶೋಧನೆ ಸತ್ಯ ಅಸತ್ಯತೆ ತಿಳಿಯಲು ರಾಜ್ಯ BJP ವತಿಯಿಂದ ಸತ್ಯ ಶೋಧನೆ ತಂಡವನ್ನು ರಚನೆ ಮಾಡಲಾಗಿದೆ. ಇನ್ನು ಈ ಟೀಮ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ, ಮಾಜಿ ಸಚಿವ ಭೈರತಿ ಬಸವರಾಜ್, ಮಾಜಿ ಸಚಿವ KC ನಾರಾಯಣಗೌಡ, ರಾಜ್ಯದ ಕಾರ್ಯದರ್ಶಿ ಲಕ್ಷ್ಮಿ ಅಶ್ವಿನಿಗೌಡ ಹಾಗೂ ನಿವೃತ್ತಿ IPS ಅಧಿಕಾರಿ ಭಾಸ್ಕರ್ ರಾವ್ ಸ್ಥಾನ ಪಡೆದಿದ್ದಾರೆ. ಇತ್ತೀಚೆಗೆ ಏನು ಘಟನೆ ನಡೆದಿತ್ತು, ಈ ಘಟನೆಯನ್ನು BJP ತೀವ್ರವಾಗಿ ಖಂಡಿಸಿ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ಖಂಡಿಸಿತ್ತು. ಇನ್ನು ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಈ ಪ್ರಕರಣವನ್ನು NIಗೆ ಒದಗಿಸಿ ಅಂತ ಕೂಡ ನಿನ್ನೆ ಮನವಿ ಮಾಡಿಕೊಂಡಿದ್ದರು. ಇದರ ಬೆನ್ನಲ್ಲೇ ಈ ಪ್ರಕರಣ ಏನಾಗಿದೆ, ಎಕ್ಸಾಕ್ಟ್ಲಿ ಏನು ಕಾರಣ ಅಂತ ಒಂದು ವರದಿ ಕೊಡಿ ಅಂತ ಈಗ BJP ಒಂದು ತಂಡ ರಚನೆ ಮಾಡಿದೆ. ಈ ತಂಡದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರಿದ್ದಾರೆ, IPS ಅಧಿಕಾರಿ ನಿವೃತ್ತಿ ಭಾಸ್ಕರ್ ರಾವ್ ಅವರಿದ್ದಾರೆ, ಇನ್ನು ಮಾಜಿ ಸಚಿವರು ಭೈರತಿ ಬಸವರಾಜ್, ಮಾಜಿ ಶಾಸಕ KC ನಾರಾಯಣಗೌಡ ಹಾಗೂ ರಾಜ್ಯದ BJP ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನಿ ಗೌಡ ಅವರು ಕೂಡ ಈ ತಂಡದಲ್ಲಿದ್ದು ಕೆಲ ದಿನಗಳಲ್ಲೇ ಮತ್ತೆ ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಸತ್ಯ ಅಸತ್ಯತೆ ಏನು ಅಂತ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ. ಈ ಪ್ರಯತ್ನಕ್ಕೆ ಈ ತಂಡ ಇಟ್ಟಿರೋ ಹೆಸರು ಸತ್ಯ ಶೋಧನಾ ತಂಡ.